ನೋಡಿ, ಎಸ್ ಡಿ ಸೋಮಶೇಖರ್ ಸಾಹೇಬರು ಒಬ್ಬ ಒಳ್ಳೆಯ ಉಸ್ತುವಾರಿ ಸಚಿವಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಮೈಸೂರಿಗರಿ ಮನವರಿಕೆ ಆಗಿದೆ. ಈ ಸಾರಿಯ ದಸರಾ ಎರಡು ವರ್ಷದ ಕೋವಿಡ್ ನಂತರ ಫುಲ್ ಫ್ಲೆಡ್ಜ್ಡ್ ದಸರಾವನ್ನು ಮಾಡಿದ್ದು. ಜನ ಯಾವ ರೀತಿ ಹರಿದು ಬಂದರು ಅಂತಂದರೆ ಲಕ್ಷಾಂತರ ಜನ, ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ದಸರಾದಲ್ಲಿ ಭಾಗಿಯಾಗಿದ್ದಾರೆ. ಮನೆಯಲ್ಲಿ ನಾವೊಂದು 200-300 ಜನ ಸೇರಿಸಿ ಒಂದು ಮದುವೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಇನ್ನು 40 ಲಕ್ಷಕ್ಕಿಂತ ಅಧಿಕ ಜನರನ್ನು ಸೇರಿಸಿ ಒಂದು ದಸರಾವನ್ನು ಅದ್ಧೂರಿಯಾಗಿ ನಡೆಸ್ಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತವೆ. ಆದರೆ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಈ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಸ್ವಭಾವವನ್ನು ಕೆಲವರು ಇಟ್ಕೊಂಡಿದ್ದಾರೆ. ಅವರಿಗೆ ಮದ್ದು ಕೊಡೋಕ್ಕೆ ನನ್ನ ಕೈಲಿ ಅಂತೂ ಆಗಲ್ಲ. ಆದರೆ ಸೋಮಶೇಖರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಒಳ್ಳೆಯ ದಸರಾ ಮೈಸೂರಿನಲ್ಲಿ ನಡೆದಿದೆ ಅನ್ನೋದಕ್ಕೆ ಇಲ್ಲಿ ಬಂದಂತಹ ಜನಸ್ತೋಮನೆ ಸಾಕ್ಷಿಯಾಗಿದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಮೆಯಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಮನ್ನು ಮೈಸೂರಿನಲ್ಲಿ ಮಾಡಬೇಕು ಅನ್ನೋದು ಇಲ್ಲಿನ ಜನರ ಅಭಿಲಾಷನವಾಗಿತ್ತು. ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಸೋಮಶೇಖರ್ ಸಾಹೇಬರ ನೇತೃತ್ವದಲ್ಲಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಅವರಿಗೆ ಮನವಿನ ಕೊಟ್ಟಾಗ ಇಮಿಡಿಯೇಟಾಗಿ ಕ್ಯಾಬಿನೆಟ್ ಮುಂದೆ ಕಡತ ತರಲಿಕ್ಕೆ ಅಂತ ಹೇಳಿ ಅವರು ಸೂಚಿಸಿದರು. ನಾನು ನಿನ್ನೆ ಮೊನ್ನೆ ಎರಡು ದಿನ ಬೆಂಗಳೂರಿನಲ್ಲೇ ಇದ್ದು ಆ ಕಡತವನ್ನು ಫೈಲ್ ಮೂಮೆಂಟನ್ನು ಮಾಡಿದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ಗೆ ಬಹುಶಃ ಆ ಫೈಲ್ ಬರುತ್ತೆ. ಅದು ಅಪ್ರೂವಲ್ ಮಾಡಿದ ಕೂಡಲೇ ವಿತಿನ್ 3 ಮಂತ್ಸ್ ಕನ್ಸ್ಟ್ರಕ್ಷನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಕೆ ಸಿ ಎ